ಐಪಿಎಲ್ ಸೀಸನ್ ಹತ್ತಿದರ ಮೇಲೆ ಹರಾಜಿನ ಎರಡನೇ ದಿನದ ಆಕ್ಷನ್ನಲ್ಲಿ ಆರ್ಸಿಬಿ ಆ ಒಬ್ಬ ಬೆಂಕಿ ಆಟಗಾರನ ಖರೀದಿ ಮಾಡುತ್ತದೆ ಎಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದರು. ಆದರೆ ಆರ್ಸಿಬಿ ಅಭಿಮಾನಿಗಳ ನಿರೀಕ್ಷೆಯನ್ನೇ ಮತ್ತೊಮ್ಮೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರಾಸೆಗೊಳಿಸಿದೆ ಅಂತಲೇ ಹೇಳಬಹುದಾಗಿದೆ. ಐಪಿಎಲ್ ಸೀಸನ್ ಹದಿನೈದರ ಎರಡನೇ ದಿನದ ಹರಾಜಿನಲ್ಲಿ ಆರ್ಸಿಬಿ ಕರ್ನಾಟಕದ ಕೃಷ್ಣಪ್ಪ ಗೌತಮ್ ಅವರನ್ನು ಖರೀದಿ ಮಾಡುತ್ತದೆ ಎಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದರು. ಆದರೆ ಆರ್ಸಿಬಿ ಕೆ ಗೌತಮ್ ಅವರನ್ನು ಖರೀದಿಸುವತ್ತ ಆಸಕ್ತಿಯನ್ನು ವಹಿಸಲಿಲ್ಲ ಅಂತಲೇ ಹೇಳಬಹುದಾಗಿದೆ. ಸೀಸನ್ 14ರಲ್ಲಿ ಬರೋಬ್ಬರಿ 9 ಕೋಟಿಗೆ ಹರಾಜಾಗಿದ್ದಂಥ ಕೃಷ್ಣಪ್ಪ ಗೌತಮ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕೇವಲ 90 ಲಕ್ಷ ರೂಪಾಯಿಗಳಿಗೆ ಲಕ್ನೋ ಸೂಪರ್ ಜಯಂಟ್ಸ್ ತಂಡದ ಪಾಲಾದರು. ಇಷ್ಟು ಕಡಿಮೆ ಮೊತ್ತಕ್ಕೆ ಕರ್ನಾಟಕದ ಸ್ಟಾರ್ ಆಟಗಾರನೊಬ್ಬ ಹರಾಜನಾಗುತ್ತಿದ್ದಾರೆ. ಆರ್ಸಿಬಿ ಮಾತ್ರ ಕರ್ನಾಟಕದ ಈ ಆಟಗಾರರನ್ನು ಖರೀದಿಸುವತ್ತ ಸ್ವಲ್ಪವೂ ಆಸಕ್ತಿಯನ್ನು ತೋರದಿರುವುದು ಆರ್ಸಿಬಿ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿಯೇ ಬೇಸರವನ್ನು ಮೂಡಿಸಿದೆ ಅಂತಲೇ ಹೇಳಬಹುದಾಗಿದೆ. ಕೆ ಗೌತಮ್ ಏನಾದರೂ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡಕ್ಕೆ ಬಂದಿದ್ದಾರೆ. ಆಗ ಆರ್ಸಿಬಿ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನಪ್ ಸ್ವಲ್ಪ ಮಟ್ಟಿಗಾದರೂ ಇನ್ನಷ್ಟು ಬಲಗೊಳ್ಳುತ್ತಿತ್ತು. ಆದರೆ ಕಡಿಮೆ ಮೊತ್ತಕ್ಕೆ ದೊರೆಯುತ್ತಿದ್ದಂಥ ಒಬ್ಬ ಉತ್ತಮ ಆಲ್ರೌಂಡರ್ನ ಮತ್ತೆ ಆರ್ಸಿಬಿ ಮಿಸ್ ಮಾಡಿಕೊಂಡಿದೆ ಅಂತಲೇ ಹೇಳಬಹುದಾಗಿದೆ. ಈ ಮೂಲಕ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಕರ್ನಾಟಕದ ಆಟಗಾರರ ಮೇಲೆ ದೊಡ್ಡ ಮಟ್ಟದಲ್ಲಿಯೇ ನಿರ್ಲಕ್ಷ್ಯವನ್ನು ತೋರುತ್ತಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಕೆ ಗೌತಮ್ ಅವರನ್ನು ಆರ್ಸಿಬಿ ಖರೀದಿ ಮಾಡದಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಕಪ್ಪನ್ನು ಗೆಲ್ಲುತ್ತದೆ ಅಂತ ನಿಮಗೆ ಅನಿಸುತ್ತದೆ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.